ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯರ್ ಕಿಚನ್ ಕಾರ್ನರ್. ಇವತ್ತು ನಾನು ಪೊಟ್ಯಾಟೊ ಚಿಪ್ಸ್ ಮಾಡ್ತಾ ಇದ್ದೀನಿ, ಡ್ರೈ ಪೊಟ್ಯಾಟೊ ಚಿಪ್ಸು. ಇದು 1 ವರ್ಷ ಇಟ್ಕೊಂಡ್ರೂ ಏನು ಕೆಡಲ್ಲ. ನೀವು ಯಾವಾಗ ಬೇಕಂದರೂ ಎಣ್ಣೆಲಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. 1 ಕೆಜಿ ಆಲೂಗಡ್ಡೆ ತೊಗೊಂಡಿದ್ದೀನಿ, ದಪ್ಪ ಸೈಜಿಂದು. ಚೆನ್ನಾಗಿ ತೊಳೆದುಬಿಟ್ಟು ನೀರಲ್ಲಿ ಓವರ್ ನೈಟು ನೆನೆಸಿಟ್ಕೊಂಡಿದ್ದೆ. ಹಿಂಗೆ ನೀರೆಲ್ಲ ತೆಗ್ದಿದ್ದೀನಿ. ಇದನ್ನು ಸಿಪ್ಪೆಯೆಲ್ಲ ಈ ಥರ ತೆಕ್ಕೊಬೇಕು ಚಿಪ್ಸ್ಗೆ, ಈ ಥರ ಎಲ್ಲ ಸಿಪ್ಪೆಯೆಲ್ಲ ತೆಗಿಬೇಕು. ತೆಗೆದ್ಮೇಲೆ ತೋರಿಸ್ತೀನಿ ನಾನು. ಇಡೀ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ನೀರೆಲ್ಲ ಹಾಕಿಟ್ಕೊಂಡಿದ್ದೀನಿ. ಇಡೀ ಇದು ಒಂದು ಚಿಪ್ಸ್ ಗ್ರೇಟರ್ ತೊಗೊಂಡಿದ್ದೀನಿ. ಈ ಥರ ಚಿಪ್ಸ್ ಗ್ರೇಟರ್ಗೆ ಒಂದು ಆಲೂಗಡ್ಡೆ ತೊಗೊಂಡು ಈ ಥರ ಗ್ರೇಟ್ ಮಾಡ್ಕೊಬೇಕು. ಈ ಥರ ನೋಡಿ, ಈ ಚಿಪ್ಸ್ನ ನೀರಲ್ಲಿ ಮತ್ತೆ ಹಾಕ್ಕೊಬೇಕು, ಇಲ್ಲಾಂದರೆ ಕಪ್ಪಾಗುತ್ತೆ. ಈ ಥರ ಎಲ್ಲ ಗ್ರೇಟ್ ಮಾಡಿ ನೀರಿಗೆ ಹಾಕ್ಕೊಳ್ಳಿ. ನೋಡಿ, ಚಿಪ್ಸ್ ಎಲ್ಲ ಗ್ರೇಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದನ್ನು 4-5 ಸತಿ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಈ ಸ್ಟಾರ್ಚ್ ಎಲ್ಲ ಹೋಗಬೇಕು. ನೋಡಿ, ತೆಗೆದು ಈ ಥರ ನೋಡಿ, ಇನ್ನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ತೆಗೆದು ಈ ಥರ ಇನ್ನೊಂದು ನೀರಿಗೆ ಹಾಕ್ಕೊಬೇಕು. ಒಂದು 4-5 ಸತಿ ಮಾಡಬೇಕಿದು. ನೋಡಿ, ಒಂದು ಸತಿ ಮಾಡಿ ನೋಡಿ ಸ್ಟಾರ್ಚ್. ನೋಡಿ, ಈ ಸ್ಟಾರ್ಚ್ ಎಲ್ಲ ಪೂರ್ತಿ ಹೋಗಬೇಕು, ಕ್ಲಿಯರಾಗಿ ಬರಬೇಕು ನೀರು. ಅಲ್ಲಿ ಗಂಟ ಇದನ್ನು ತೊಳ್ಕೊಬೇಕು. ನೋಡಿ, 5 ಸತಿ ತೊಳ್ಕೊಂಡಿದ್ದೀನಿ ನೀರು. ನೋಡಿ, ಎಷ್ಟು ಕ್ಲಿಯರ್ ಆಗಿದೆ. ಇಷ್ಟು ಕ್ಲಿಯರಾಗಿ ಇದನ್ನು ಇಟ್ಕೊಬೇಕು. ಈಗ ಇದನ್ನು ಬೇಯಿಸ್ಕೊಬೇಕು. ನೋಡಿ, ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆಯಲ್ಲಿ ಬೇಯಿಸೋಕ್ಕಿಟ್ಟಿದ್ದೀನಿ. ಇದಕ್ಕೆ ಒಂದು 1/2 ಟೀಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಇದು 50% ಬೇಯಿಸ್ಕೊಬೇಕು. ಈ ಥರ ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು, ಸ್ವಲ್ಪ ಜಾಸ್ತಿನೂ ಬೇಯಿಸಬಾರ್ದು ಇದನ್ನು. ನೋಡಿ, ಪ್ರೆಸ್ ಮಾಡಿದ್ರೆ ಈ ಥರ ಕಟ್ ಆಗ್ತಿದೆ. ಇಷ್ಟಾದರೆ ಸಾಕು. ಈಗ ಸ್ಟ್ರೈನ್ ಮಾಡ್ಕೊಬೇಕು ಇದನ್ನು. ಎಲ್ಲ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇದನ್ನು ಬಿಸಿಲಿಗೆ ಈಗ ಒಣಗಾಕ್ಕೊಬೇಕು ಇದನ್ನು. ನೋಡಿ, ನಾನೆಲ್ಲ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿಟ್ಕೊಂಡಿದ್ದೀನಿ. ಇದು 1-2 ದಿನ ಚೆನ್ನಾಗಿ ಒಣಗಬೇಕು ಇದನ್ನು. ನೋಡಿ, 2 ದಿನ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಒಣಗಿದೆ. ಈಗ ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ನೋಡಿ, ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಈಗ ಒಣಗಿರೋ ಚಿಪ್ಸ್ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಚಿಪ್ಸು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ಒಂಚೂರು ಎಣ್ಣೆ ಎಳೆದಿಲ್ಲ. ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೈನಿಂಗ್ ಔಟ್ ಫ್ರಮ್ ಯರ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.